ತಗೊಂಬೇಕಾದ್ರೆ ಅನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ತರದ್ದು ಅಡೆತಡೆ ಆಗಲ್ಲ ಅಂತ ಯಾಕಂದ್ರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಇದು ಹಾಗಾಗಿ ನನಗೆ ಕಾನ್ಫಿಡೆನ್ಸ್ ನಮ್ಮ ಮಕ್ಕಳಿಗೂ ಕೊಡ್ತಾ ಇದ್ದೀನಿ ನಾನು ತಗೊಂತಾ ಇದ್ದೀನಿ 4 ಜನ ಫ್ರೆಂಡ್ಸ್ಗೂ ಇದನ್ನ ರೆಕಮೆಂಡ್ ಮಾಡಿದ್ದೀನಿ ಮುಂದಿನ ಕ್ಷೇತ್ರ ಮೂಡಬಿದ್ರೆ ಇಲ್ಲಿ ಉಮಾನಾಥ ಕೋಟ್ಯಾನ್ ಬಿಜೆಪಿಯಿಂದ ಎಂಎಲ್ಎ ಅವರೇ ಖಂಡಿತವಾರು ಇಲ್ಲಿ ಬಿಲ್ಲವ ವರ್ಸಸ್ ಬಂಟ ವಾರ್ ನಡೆಯುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಇಂದ ಆಲ್ಮೋಸ್ಟ್ ಮಿಥುನ್ ರೈಗೆ ಟಿಕೆಟ್ ಕೊಡಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಎಂಪಿ ಎಲೆಕ್ಷನ್ ನಿಂದ ಸೋತಿದ್ರು ಬಹುತೇಕ ಫಿಕ್ಸ್ ಅಲ್ಲಿ ಒಂದು ಚರ್ಚೆ ನಡೀತಾ ಇದೆ ಇಲ್ಲಿ ಟ್ರೆಂಡ್ ನೋಡೋದಾದ್ರೆ ಉಮಾನಾಥ ಕೋಟ್ಯಾನ್ಗೆ ಫೈಟ್ ಕೊಡುವಂತ ಕೆಪಾಸಿಟಿ ಮಿಥುನ್ ರೈಗೆ ಇದೆಯಾ ಯಾಕಂದ್ರೆ ಡಿಕೆಶಿ ಆಪ್ತಾದ್ರು ಅಲ್ಲೇನು ನಡೆಯಲ್ಲ ಈಗ ಡಿಕೆ ಶಿವಕುಮಾರ್ ಅಲ್ಲ ಆಪ್ತ ಅಂತ ಅನ್ಕೋಬೇಡಿ ಈಗ ನರೇಂದ್ರ ಮೋದಿ ಆಪ್ತ ಅನ್ಬಿಟ್ಟು ಕಾದರ್ ಮುಂದೆ ನಿಂತ್ಕೊಂಡ್ರೆ ಗೆಲ್ಲಕ್ಕಾಗತ್ತಾ ಆಗಲ್ಲ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಅನ್ಬಿಟ್ಟು ಡಿಕೆ ಶಿವಕುಮಾರ್ ಶಿಷ್ಯ ಬಂದ್ಬಿಟ್ಟು ಇಲ್ಲಿ ಅದಲ್ಲ ಮಿಥುನ್ ರೈ ಶಕ್ತಿ ಯಾರ ಬಂಟನೋ ಯಾರ ಗುರುವೋ ಯಾರ ಶಿಷ್ಯನೋ ಯಾರ ಆಪ್ತನೋ ಸೆಕೆಂಡ್ರಿ ಮಿಥುನ್ ರೈ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಶಕ್ತಿಯ ಸಂಘರ್ಷ ಇಲ್ಲಿ ಹೌದು ಮೂಡಬಿದ್ರೆಯಲ್ಲಿ ಉಮಾನಾಥ್ ಕೋಟ್ಯಾನ್ ಬಿಲ್ಲವ ಬಂಟ ಇವೇನೇ ಆದರೂ ಅದು ಬೇರೆ ರೀತಿಯ ಲೆಕ್ಕಾಚಾರಕ್ಕೆ ಶುರುವಾಗುತ್ತೆ ನಿಜ ಎರಡನೇ ವಿಚಾರ ಇಲ್ಲೂ ಕೂಡ ಸುದರ್ಶನ್ ಮೂಡಬಿದ್ರೆ ಜಗದೀಶ್ अधिकारी ಎಲ್ಲ ಟಿಕೆಟ್ ಎಲ್ಲ ಕೇಳ್ತಾ ಇದ್ದಾರೆ 4 ಲಕ್ಷ ವೋಟ್ ಅನ್ನು ಪಡೆದಿದ್ರು ಲೋಕಸಭೆ ಕಂಟೆಸ್ಟ್ ಮಾಡೋದು ಲೋಕಸಭೆಯಲ್ಲಿ ಸೊ ಇಲ್ಲಿ ಇಲ್ಲ ನೋಡ್ರೆ ಉಮಾನಾಥ್ ರೈ ವರ್ಸಸ್ ಬಿಜೆಪಿ ಅಂತ ಅನ್ಕೊಂಡಾಗ್ಲೂ ಸಹ ಬಿಜೆಪಿ ಒಂದು ಹೆಜ್ಜೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಂದು ಹೆಜ್ಜೆ ಮುನ್ನಡೆ ಇದೆ ಇನ್ನು ಮಿಥುನ್ ರೈ ನೀವು ಡಿಕೆ ಶಿವಕುಮಾರ್ ಕನಕಪುರದಿಂದ ಇಲ್ಲಿವರೆಗೆ ಪವರ್ ಆಯ್ತಾ ಇಲ್ಲ ಪಕ್ಕದಲ್ಲಿರೋ ರಾಮನಗರನೇ ಗೆಲ್ಸ್ಕೊಳಕ್ ಆಗಲ್ಲ ಖಂಡಿತ ಪಕ್ಕದಲ್ಲಿರೋ ಚನ್ನಪಟ್ಟಣದಲ್ಲೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಕ್ಕಾಗಲ್ಲ ಹೌದು ಅವ್ರದೇ ಜಿಲ್ಲೆ ಮಾಗಡಿಲ್ ಗೆಲ್ಸ್ಕೊಳಕ್ ಆಗದಿರೋ ಡಿಕೆ ಶಿವಕುಮಾರ್ ಇಲ್ಲಿಗೆ ಬಂದು ಅವೆಲ್ಲ ಕಷ್ಟ ಆ ಮಟ್ಟಿಗೆ ಡಿಕೆ ಶಿವಕುಮಾರ್ ಪ್ರಭಾವ ಅಲ್ಲಿಂದ ಇಲ್ಲಿವರೆಗೆ ಇದೆಯಲ್ಲ ಮಿಥುನ್ ರೈ ಸ್ಟ್ರೆಂತ್ ಅಷ್ಟೇ ಯಾಕೆ ಪಾಪ ಮಿಥುನ್ ರೈ ಶಕ್ತಿನ ಡಿಕೆ ಶಿವಕುಮಾರ್ ಇಂದ ಯಾಕೆ ಕಳಿಬೇಕು ಅದಾಗಬಾರ್ದು ಮಿಥುನ್ ರೈ ಕೂಡ ಪವರ್ಫುಲ್ ವ್ಯಕ್ತಿ ಹಾಗಾಗಿ ಆಗ ನೋಡಿದಾಗ ಮಿಥುನ್ ರೈ ವರ್ಸಸ್ ಬಿಜೆಪಿ ಇದ್ದಾಗ ಬಿಜೆಪಿ ಮುಂದೆ ಇದೆ ಅಂತ ಕರ್ನಾಟಕ ಟಿವಿಯ ನಮ್ಮ ಜನವರಿ ಮೆಗಾ ಸರ್ವೆಯಲ್ಲೂ ಕೂಡ ಬಿಜೆಪಿ ಮೂಡಬಿದ್ರಿಯಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ.